ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಚೈತನ್ಯ. ಸೊ ಇವತ್ತು ನಾನು ನಿಮಗೆ ನಂದು ಇಂಟ್ರಡಕ್ಷನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಇಂಟ್ರಡಕ್ಷನ್ನ ನಾನು ಇವತ್ತು ನಿಮಗೆ ಮಾಡಿಕೊಡ್ತೀನಿ. ಸೊ ನನ್ನ ಫಸ್ಟ್ಲಿ ನನ್ನ ಹೆಸರು ಬಂದು ಚೈತನ್ಯ ಅಂತ ಹೇಳಿ. ನನ್ನ ನೇಟಿವ್ ಪ್ಲೇಸ್ ಮತ್ತು ನಾನು ಸ್ಟೇ ಆಗೋದೆಲ್ಲ ಬ್ಯಾಂಗ್ಳೂರಲ್ಲೇ. ಈ ವಿಡಿಯೋನ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ಐ ಫಾರ್ಗಾಟ್ ಟು ಅಪ್ಲೋಡ್ ದಿಸ್ ವಿಡಿಯೋ. ಮತ್ತು ನಾನು ಮಾಡೂ ಇರಲಿಲ್ಲ, ಈಗಲೇ ಈ ವಿಡಿಯೋನ ಮಾಡ್ತಾ ಇರೋದು ಅಂತ ಹೇಳ್ಬೋದು. ಸೊ ಗಾಯ್ಸ್, ನಾನು ಯಾವ್ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ ನಿಮ್ಗೆ. ಇವಾಗ ನಾನು ಕುಕ್ಕಿಂಗ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಮತ್ತು ಮೇಕಪ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ಪು ಎಲ್ಲನೂ ತೋರಿಸ್ತೀನಿ ಅದರಲ್ಲಿ. ಮತ್ತು ಸ್ಕಿನ್ ಕೇರ್ ರೂಟೀನ್ ಬಗ್ಗೆನೂ ವಿಡಿಯೋ ಮಾಡ್ತೀನಿ ಎಲ್ಲ, ಮತ್ತು ಟಿಪ್ಸ್ ಟ್ರಿಕ್ಸ್ ಅದ್ರ ಬಗ್ಗೆ ಕೂಡ, ಆಮೇಲೆ ಹ್ಯಾಕ್ಸ್ ಏನಾದರೂ ಇದ್ದರೆ ಕೂಡ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಜೊತೆಗೆ ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಸೊ ಟ್ರಾವೆಲಿಂಗ್ ಬಗ್ಗೆ ಕೂಡ ನಾನು ವಿಡಿಯೋಸ್ನ ಮಾಡ್ತೀನಿ. ಸೊ ಟ್ರಾವೆಲಿಂಗ್ದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಿದಾಗ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಮತ್ತು ನಾನು ಏನಾದರೂ ಲೈಕ್ ನಾನಿನ್ನು ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ, ವ್ಲಾಗ್ಸ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ ಇಷ್ಟರಲ್ಲಿ ಅಂತ ಹೇಳ್ಬೋದು. ಸೊ ವ್ಲಾಗ್ಸು ಮತ್ತು ಟ್ರಾವೆಲಿಂಗ್ ಬಗ್ಗೆ ಇನ್ನೂ ವಿಡಿಯೋಸ್ನ ಮಾಡಿಲ್ಲ, ಮಾಡ್ತೀನಿ ಇಷ್ಟರಲ್ಲೇ. ಸೊ ಗಾಯ್ಸ್, ಇವಾಗ ಇಂಟ್ರಡಕ್ಷನ್ ಇಷ್ಟೇ. ನನ್ನ ಹಾಬೀಸ್ ಅಂದರೆ ಟಿ ವಿ ನೋಡೋದು, ಮೊಬೈಲಲ್ಲಿ ಯೂಟ್ಯೂಬ್ನ ನೋಡೋದು ಅಷ್ಟೇ. ಸೊ ಫ್ರೆಂಡ್ಸ್, ನಂಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಪ್ಲೀಸ್. ಬಿಕಾಸ್ ನಾನು ಈಗೀಗಲೇ ಸ್ಟಾರ್ಟ್ ಮಾಡಿರೋದು ವಿಡಿಯೋ, ಹಾರ್ಡ್ಲಿ ನನಗೀಗಿನ್ನೂ 56 ಸಬ್ಸ್ಕ್ರೈಬರ್ಸ್ ಆ ಥರ ಇದ್ದಾರೆ ಅಷ್ಟೇ. ಸೊ ಪ್ಲೀಸ್, ನನಗಿನ್ನೂ ಜಾಸ್ತಿ ಸಪೋರ್ಟ್ ಬೇಕಾಗುತ್ತೆ ಅಲ್ವಾ, ನನಗೆ ಆಗ ಮೋಟಿವೇಟ್ ಆಗುತ್ತೆ ಸೊ ದಟ್ ನನ್ನ ವಿಡಿಯೋಸ್ನ ಮಾಡ್ಬೋದು. ಸೊ ವಾಟ್ ಮೇಡ್ ಮೀ ಟು ಸ್ಟಾರ್ಟ್ ದಿಸ್ ಯೂಟ್ಯೂಬ್ ಅಂದರೆ, ನನಗೆ ಏನು ಇನ್ಸ್ಪೈರ್ ಆಯಿತು ಅಂದರೆ, ಲೈಕ್ ನಾನು ಸುಮ್ಮನೆ ಯಾವಾಗಲೂ ಟೈಮ್ ಪಾಸ್ಗೋಸ್ಕರ ಇಲ್ಲ ನಾಲೆಜ್ ಪರ್ಪಸ್ಗೋಸ್ಕರ ಯೂಟ್ಯೂಬ್ನ ನೋಡ್ತಾ ಇದ್ದೆ. ಸೊ ಯೂಟ್ಯೂಬಲ್ಲಿ ನಾನು ನೋಡುವಾಗ ಎಲ್ಲರೂ ಇಷ್ಟೊಂದು ಚೆನ್ನಾಗಿ ಏನೇನೋ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನೆಲ್ಲ ಹೇಳ್ಕೊಡೋರು. ಸೊ ನನಗೂ ತುಂಬ ತುಂಬ ಟಿಪ್ಸ್ ಎಲ್ಲ ಗೊತ್ತಿರೋದ್ರಿಂದ ಐ ಥಾಟ್ ನಾನು ಯಾಕೆ ಇದೆಲ್ಲ ಮಾಡಬಾರ್ದು. ಆ್ಯಂಡ್ ನನಗೇನಾಗ್ಬಿಟ್ಟಿತ್ತು ಅಂದರೆ, ಲೈಕ್ ಐ ವಾಸ್ ವೆರಿ ಕ್ರೇಜಿ ಅಬೌಟ್ ಇಟ್. ಲೈಕ್ ನಾನು ಸುಮ್ಮನೆ ಕುತ್ಕೊಂಡ್ರು ನಿಂತ್ಕೊಂಡ್ರು ಬರೀ ನನಗೆ ನಾನೇ ಮೊಬೈಲ್ ಮಾತಾಡೋ ಥರ ಆಗಲಿ ಇಲ್ಲ ಕ್ಯಾಮ್ರಾ ಮುಂದೆ ಮಾತಾಡೋ ಥರ ಮಾಡ್ತಾ ಇದ್ದೆ. ಸೊ ಐ ಥಿಂಕ್ ನಾನು ತುಂಬ ಕ್ರೇಜ್ ಇದೆ ಇದ್ರ ಬಗ್ಗೆ, ಮತ್ತು ಟ್ಯಾಲೆಂಟ್ ಕೂಡ ಇದೆ. ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈ ಯೂಟ್ಯೂಬ್ ಚಾನಲ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಈಗ ಒಂದು ಹಾರ್ಡ್ಲಿ 1 ಮಂತ್ ಆಗಿದೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಸೊ ಐ ಹ್ಯಾವ್ 56 ಸಬ್ಸ್ಕ್ರೈಬರ್ಸ್ ನಾನು ಆಗಲೇ ಹೇಳಿದ ಹಾಗೆ. ಸೊ ಇದು ತುಂಬ ಕಮ್ಮಿನೇ ಅಂತ ಹೇಳ್ಬೋದು. ಎಲ್ಲರೂ ತುಂಬ ಅಚೀವ್ಮೆಂಟ್ ಮಾಡಿದ್ದಾರೆ, ಬಟ್ ಅಚೀವ್ಮೆಂಟ್ ಮಾಡೋದಕ್ಕೂ ಟೈಮ್ ಬೇಕಾಗುತ್ತೆ ಅಂತ ಅನಿಸುತ್ತೆ. ಸೊ ಲೆಟ್ ಸಿ ಹೇಗಾಗುತ್ತೆ ಅಂತ. ಬಟ್ ಲೈಕ್ ನಂಗೆ ತುಂಬ ಕ್ರೇಜ್ ಇತ್ತು ಯೂಟ್ಯೂಬ್ ಮಾಡಬೇಕು, ಲೈಕ್ ಇವರೆಲ್ಲ ಎಷ್ಟೊಂದು ಚೆನ್ನಾಗಿ ಮಾಡ್ತಾರೆ, ವೈ ನಾಟ್ ಮೀ ಅಂತ ಅನಿಸ್ತಾ ಇತ್ತು ನನಗೆ. ಸೊ ಅದಕ್ಕೋಸ್ಕರ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಪ್ಲೀಸ್, ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಬಟನ್ನ ಕೂಡ ಹಿಟ್ ಮಾಡಿ ಎಲ್ಲದಕ್ಕೂ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು, ಈಗ ಆಲ್ರೆಡಿ ನಾನು 26 ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲನೂ ನಿಮ್ಗೆ ತುಂಬ ಬೆನಿಫಿಷಿಯಲ್ ಆಗಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಪ್ಲೀಸ್ ಎಲ್ಲದನ್ನು ಹೋಗಿ ನೋಡಿ ನೀವು ಅಂತ ಹೇಳಿ ಹೇಳ್ತೀನಿ. ನನ್ನ ಚಾನಲಲ್ಲಿ ಎಲ್ಲ ವಿಡಿಯೋಸು ಸಿಗುತ್ತೆ ನಿಮಗೆ, ಮತ್ತು ತುಂಬ ಎಂಟರ್ಟೈನಿಂಗ್ ಆಗಿ ಕೂಡ ಇರುತ್ತೆ ನನ್ನ ಜೊತೆಗೆ ನೀವು ಚಾನಲಲ್ಲಿ ಇದ್ರೆ ಅಂತ ಹೇಳ್ಬೋದು. ಸೊ ಪ್ಲೀಸ್, ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಂಗೆ ತುಂಬ ನರ್ವಸ್ ಆಗ್ತಾ ಇದೆ, ಜಸ್ಟ್ ಬಿಕಾಸ್ ನಾನು ನಂದ್ರ ಬಗ್ಗೆನೇ ಹೇಳ್ಕೊಡ್ಬೇಕಾಗಿದೆ. ಬೇರೆದೆಲ್ಲ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಅಂದರೆ ಹೇಳ್ಬಿಡ್ಬೋದು, ನಮ್ಮದೇ ಇಂಟ್ರಡಕ್ಷನ್ ಅಂದರೆ ತುಂಬ ಎಂಬರಸ್ ಫೀಲ್ ಆಗ್ತಾ ಇದೆ. ಸೊ ಓಕೆ, ನೋ ಪ್ರಾಬ್ಲಮ್, ನೀವು ನಮ್ಮ ಫ್ಯಾಮಿಲಿ ಥರನೇ ಅಲ್ವಾ. ಸೊ ಅದಕ್ಕೋಸ್ಕರ, ಸೊ ಪ್ಲೀಸ್ ಗಾಯ್ಸ್, ಸಪೋರ್ಟ್ ಮೀ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ಅಷ್ಟೇ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಈಗ ಆಲ್ರೆಡಿ ತುಂಬ ವಿಡಿಯೋಸ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ, ಅದರಲ್ಲೂ ಕೂಡ ನಾನು ನೀವು ಮೀಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಕಮೆಂಟಲ್ಲಿ ಏನಾದರೂ ನಿಮ್ಮ ಸಜೆಷನ್ ಇದ್ದರೆ, ಯೂಟ್ಯೂಬ್ನ ನೀವು ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು, ಮತ್ತು ನಿಮ್ಗೆ ಏನೇನ್ರ ಬಗ್ಗೆ ಇಷ್ಟ ಇದೆ, ನಿಮಗೆ ಏನಿದ್ರ ಬಗ್ಗೆ ಟಿಪ್ಸ್ ಬೇಕಿದೆ, ಅದೆಲ್ಲನೂ ನನಗೆ ಕಮೆಂಟಲ್ಲಿ ನೀವು ಹೇಳಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋಸ್ನ ಮಾಡಾಕ್ತೀನಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನನ್ನ ಮೇಲೆ ಪ್ರಯೋಗ ಮಾಡಿ ಆಮೇಲೆ ನಿಮ್ಗೆ ಅಪ್ಲೋಡ್ ಮಾಡೋದು. ಬಿಕಾಸ್ ಜಸ್ಟ್ ಹಂಗೆ ಅಪ್ಲೋಡ್ ಮಾಡಿಬಿಟ್ರೆ ಅದರಿಂದ ಏನು ಡ್ಯಾಮೇಜ್ ಆಗಬಾರ್ದು, ಎಲ್ಲರೂ ನೀವು ಕೂಡ ನಮ್ಮ ಫ್ಯಾಮಿಲಿ ಥರನೇ ಅಂತ ಟ್ರೀಟ್ ಮಾಡಿ. ಅದಕ್ಕೋಸ್ಕರ ಫಸ್ಟು ನಾನು ತುಂಬ ರಿಸರ್ಚ್ ಮಾಡ್ತೀನಿ, ಅದಾದಮೇಲೆ ನನ್ನ ಮೇಲೆ ಪ್ರಯೋಗ ಮಾಡಿ ನನಗೆ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಅಂತ ಹೇಳ್ತೀನಿ. ಮತ್ತು ಈ ಚಾನಲಲ್ಲಿ ನಾನು ತುಂಬ ಹಾನೆಸ್ಟಾಗಿ ಮಾತಾಡ್ತೀನಿ, ಇಲ್ಲ ಸುಳ್ಳು ಈ ಥರ ತೊಗೊಂಡ್ರೆ ಆ ಥರ ಆಗುತ್ತೆ ಆ ಥರ ಸುಳ್ಳಿನ ವಿಷಯಗಳನ್ನ ನಾನೇನು ಹೇಳಲ್ಲ ಅಂತ ಹೇಳ್ತೀನಿ.
ಸೊ ಗಾಯ್ಸ್ ಈ ಥರ ಎಲ್ಲ ಬೆನಿಫಿಟ್ಸ್ ಇದೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬಾಯ್ ಬಾಯ್.